ನಟ ವಿಜಯ್ ರಾಘವೇಂದ್ರ ಪತ್ನಿ ಸ್ಪಂದನ ಬ್ಯಾಂಕಾಕ್ನಲ್ಲಿ ಮೃತಪಟ್ಟಿದ್ದಂತಹ ವಿಚಾರ ಇಡೀ ಕರುನಾಡನ್ನೇ ದಂಗುಬಡಿಸಿತ್ತು. ಇದೀಗ ಪಾರ್ಥಿವ ಶರೀರ ಬೆಂಗಳೂರು ತಲುಪಿದೆ. ಬೆಂಗಳೂರು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಸ್ಪಂದನ ತವರು ಮನೆಯ ಕಡೆ ಪಾರ್ಥಿವ ಶರೀರ ಹೊರಟಿದೆ. ಪಾರ್ಥಿವ ಶರೀರದ ಜೊತೆ ಬಂದ ಪತಿ ವಿಜಯ್ ರಾಘವೇಂದ್ರ ಭಾರವಾದ ಹೆಜ್ಜೆಗಳೊಂದಿಗೆ ಹೊರಗಡೆ ಬಂದಿದ್ದಾರೆ. ವಿಜಯ್ ರಾಘವೇಂದ್ರಗೆ ಸಹೋದರ ಮುರುಳಿ ಸಾಥ್ ನೀಡಿದ್ರು. ನಟ ಮುರುಳಿ ಸೇರಿದಂತೆ ಕುಟುಂಬಸ್ಥರು ಏರ್ಪೋರ್ಟ್ ಬಳಿ ಸ್ಪಂದನ ಪಾರ್ಥಿವ ಶರೀರಕ್ಕಾಗಿ ಕಾದು ನಿಂತಿದ್ರು. ಸ್ಪಂದನ ಪಾರ್ಥಿವ ಶರೀರ ಏರ್ಪೋರ್ಟ್ಗೆ ಆಗಮಿಸ್ತಾ ಇದ್ದಂತೆ ಏರ್ಪೋರ್ಟ್ನಲ್ಲಿನ ಪ್ರಕ್ರಿಯೆಗಳನ್ನು ಮುಗಿಸಿ ಪಾರ್ಥಿವ ಶರೀರವನ್ನು ಹೊರಗೆ ತರಲಾಗಿದೆ. ಆನಂತರ ಅಲ್ಲೇ ಈಗಾಗಲೇ ವ್ಯವಸ್ಥೆ ಮಾಡಿದ್ದಂಥ ಆಂಬ್ಯುಲೆನ್ಸ್ನಲ್ಲಿ ಪಾರ್ಥಿವ ಶರೀರವನ್ನು ಸ್ಪಂದನ ತವರು ಮನೆಗೆ ರವಾನೆ ಮಾಡಲಾಗಿದೆ. ಭಾರವಾದ ಹೆಜ್ಜೆಗಳೊಂದಿಗೆ ಬಂದ ವಿಜಯ್ ರಾಘವೇಂದ್ರ ತಮ್ಮ ಶ್ರೀಮುರುಳಿ ಜೊತೆ ಕಾರಿನಲ್ಲಿ ಪ್ರಯಾಣ ಬೆಳೆಸಿದ್ದಾರೆ. ಈಗ ಸದ್ಯ ಮಲ್ಲೇಶ್ವರಂನ ಬಿಕೆ ಶಿವರಾಮ್ ಅವರ ನಿವಾಸದಲ್ಲಿ ಸ್ಪಂದನ ಪಾರ್ಥಿವ ಶರೀರವನ್ನು ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಈಗಾಗಲೇ ಕುಟುಂಬಸ್ಥರು ಸ್ನೇಹಿತರು ಸೇರಿದಂತೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಆಗಮಿಸಿದ್ದು, ಇನ್ನು ಬೆಳಗಿನ ಜಾವ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಬಂದು ಸ್ಪಂದನ ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆಯುವ ಸಾಧ್ಯತೆ ಇದೆ. ಆ ನಂತರದಲ್ಲಿ ಮಧ್ಯಾಹ್ನ 2 ಗಂಟೆಯ ನಂತರ ಈಗಾಗಲೇ ಕುಟುಂಬಸ್ಥರು ನಿರ್ಧರಿಸಿರುವ ಹಾಗೆ ಹರಿಶ್ಚಂದ್ರ ಘಾಟ್ನಲ್ಲಿ ಸ್ಪಂದನ ಅಂತ್ಯ ಸಂಸ್ಕಾರ ನೆರವೇರಲಿದೆ. ಈಡಿಗ ಸಂಪ್ರದಾಯದಂತೆ ಅಂತ್ಯ ಸಂಸ್ಕಾರ ನೆರವೇರಿಸಲು ಕುಟುಂಬಸ್ಥರು ನಿರ್ಧರಿಸಿದ್ದಾರೆ.